ನಮಸ್ತೆ ವಿಜಯಪುರ, ಇದು ಎ ನ್ಯೂಸ್ ವಿಶೇಷ ಸುದ್ದಿ. ನಿನ್ನೆ ದಿನಾಂಕ 23/3/2021 ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮೂಡಲಗಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುನ್ನಾಳ ಗ್ರಾಮದ ಹಳ್ಳದಲ್ಲಿ ಒಟ್ಟು 336,000 ರೂಪಾಯಿಯ ಕಿಂಬತ್ತಿನ 112 ಕೆಜಿ ಶ್ರೀಗಂಧದ ಕಟ್ಟಿಗೆ ಸಾಗಿಸುತ್ತಿದ್ದ 3 ಜನ ಆರೋಪಿಗಳನ್ನು ಮೂಡಲಗಿ ಠಾಣೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಕ್ಷ ಪೊಲೀಸ್ ಅಧಿಕಾರಿಗಳಾದಂಥ DYSP ಹಾಗೂ CPI ಹಾಗೂ PSI ಆದ ಮಲ್ಲಿಕಾರ್ಜುನ್ ಸಿಂಧೂರ್ ಸಾಹೇಬರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಯಿತು. ಅವರಿಂದ ಬೆಲೆ ಬಾಳುವ ಶ್ರೀಗಂಧದ ಕಟ್ಟಿಗೆಯನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಜೈಲಿಗೆ ಕಳಿಸಲಾಯಿತು. ಇದರಿಂದ ಪೊಲೀಸರ ಈ ಮಿಂಚಿನ ಕಾರ್ಯಾಚರಣೆಯನ್ನು ಗ್ರಾಮದ ಜನರೆಲ್ಲರೂ ಹೊಗಳುವಂತಾಯಿತು. ಇದು ಎ ನ್ಯೂಸ್ ಸುದ್ದಿ. ಸದಾ ನಿಮ್ಮೊಂದಿಗೆ ಎ ನ್ಯೂಸ್ ವಿಜಯಪುರ. ನಾನು ಕ್ಯಾಮ್ರಾಮ್ಯಾನ್ ಅಮೀನ್ ಶೇಖ್ದೊಂದಿಗೆ ಅಶೋಕ್ ಬಂಡ್ರಗಲ್ಲ. ನಮಸ್ಕಾರ.